ನೇರವ್ರ ಕಾಲದಲ್ಲಿ ದೇಶದ ಬಜೆಟ್ ಏನಿತ್ತು ಕೇಳ್ರಿ ಅವರಿಗೆ ನೇರವ್ರಿಗೆ ಬೈತಾರಲ್ಲ ಇವರು ನೇರು ಕಾಲದಲ್ಲಿ ದೇಶದ ಬಜೆಟ್ ಎಷ್ಟಿತ್ತು ಕೇಳ್ರಿ ಇವತ್ತು ಇವ್ರೇನು ಇಷ್ಟೆಲ್ಲ ಕೋಟಿ ಇಪ್ಪತ್ತೈದು ಕೋಟಿ ಮೂವತ್ತು ಕೋಟಿ ಒಂದು ಕಿಲೋಮೀಟ್ರ್ ಮಾಡ್ತದಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾದು ಇದು ಯಾರು ಹಾಕಿರ್ತಕ್ಕಂಥ ಬಣ ಅದಿ ಈ ಟೂ ಪಾಯಿಂಟ್ ಫೈವ್ ಟ್ರಿಲಿಯನ್ ಇಲ್ಲಂದ್ರೆ ತ್ರೀ ಟ್ರಿಲಿಯನ್ ಡಾಲರ್ ಬರ್ಬೇಕಂದ್ರೆ ನೇರು ಮಾಡಿಲ್ವಾ ನೇರು ಅವರು ಆಗಿನ ಕಾಲದಲ್ಲಿ ನೇರು ಈ ದೇಶದಲ್ಲಿ ಚಪ್ಲಿ ಒಂದು ಚಪ್ಲಿ ಕಾಲಕ್ಕೆ ಚಪ್ಲಿ ಈ ದೇಶದಲ್ಲಿ ಆಗಿನ ಕಾಲದಾಗ ಇಸ್ರೋ ಮಾಡಿರ್ತಕ್ಕಂಥವ್ರು ಐ ಐ ಟಿ ಅವರು ಆಯಾಮ ಮಾಡಿರ್ತಕ್ಕಂಥ ಅವರು ಅವ್ರ ಬಗ್ಗೆ ಸುಮ್ಮನೆ ಮಾತನಾಡ್ತಾರೆ ನೇರು ಬಗ್ಗೆ ಅವ್ರ ವಿಚಾರಕ್ಕೆ ಅವ್ರ ವಿಜಯನಿಗೆ ಏನಾರ ಬಂದು ಚರ್ಚೆ ಮಾಡ್ತಾರಾ ಸುಮ್ಮನೆ ಹಿಂಗೆ ಹೇಳೋದು ಆರಕ್ಕೆ ಉತ್ತರ ಹೋಗೋದು ಕಳೆದ ಹತ್ತು ವರ್ಷದಲ್ಲಿ ಎಷ್ಟು ಆಯಾಮಗಳು ಮಾಡಿದ್ದಾರೆ ಎಷ್ಟು ಐ ಐ ಟಿಗಳು ಮಾಡಿದ್ದಾರೆ ಇವರು ಈಗ ಹತ್ತು ವರ್ಷದಲ್ಲಿ ಅಧಿಕಾರ ಇತ್ತಲ್ಲ ಮತ್ತು ಇವ್ರಿಗೆ ಯಾಕೆ ಜೈಲಿಗೆ ಕಳಿಸ್ಲಲ್ಲ ವಾಡ್ರ ಬಗ್ಗೆ ಮಾತನಾಡಿದ್ರು ಹತ್ತು ವರ್ಷ ಇವುದೇ ಅಧಿಕಾರ ಇತ್ತಲ್ಲ ಮತ್ತು ನಮ್ಗೆ ಯಾಕೆ ಜೈಲಿಗೆ ಕಳಿಸಲಿಲ್ಲ ಮಾಡಿರಲ್ಲ ನಾವು ನಾವು ವಿಷ ಬೀಜ ನಮ್ಮದೇ ಭ್ರಷ್ಟಾಚಾರ ಇದ್ದರೆ ಹತ್ತು ವರ್ಷ ನೀವು ಯಾಕಿದ್ರಿ ಜೇಬ್ನಲ್ಲಿ ಸಿ ಬಿ ಐ ಫೆಮಾ ಫೆರಾ ಇಡಿ ಎಲ್ಲ ಬೊಕ್ಕಣೆಗಿಟ್ಕೊಂಡೆ ನೀವು ತಿರುಗಾಡೋರು ನಮ್ಮನ್ನು ಜೈಲಿಗೆ ಹಾಕ್ಸ್ಬೋದಾಗಿತ್ತಲ್ಲ ಯಾಕೆ ಹಾಕ್ಸ್ತಾ ಇಲ್ಲ ಅವ್ರಿಗೆ ಕೇಳಬೇಕಲ್ಲ ಆಗಿ ಇಮಿಡಿಯೇಟ್ ಅವ್ರಿಗೆ ಒಂದು ಉಪಪ್ರಶ್ನೆ ಕೇಳಿ ಹೌದು ಸರ್ ಹತ್ತು ವರ್ಷ ನೀವು ಕೇಂದ್ರದಲ್ಲಿದ್ದೀರಿ ಯಾಕೆ ಜೈಲಿಗೆ ಹಾಕಿಲ್ಲ ಅಂತ ಕೇಳಬೇಕಲ್ಲ ಇವ್ರಲ್ಲ ಯಾರ್ಯಾರು ಇವರು ನಮ್ಮ ವಿರುದ್ಧವಾಗಿ ಯಾರ್ಯಾರು ಭ್ರಷ್ಟಾಚಾರದಲ್ಲಿ ನಮಗೆ ಆರೋಪ ಮಾಡಿದರು ಕಾಂಗ್ರೆಸ್ನಾಗಿದ್ದರು ಕಾಂಗ್ರೆಸ್ನವರೆಲ್ಲ ಬಿ ಜೆ ಪಿಯಲ್ಲಿ ಇದ್ದಾರೆ ಇವಾಗ ದ ಪೀಪಲ್ ವು ಹ್ಯಾವ್ ಟೋಲ್ಡ್ ನಾವೆಲ್ಲ ಈಗ ಅಜಿತ್ ಪವರ್ ಬಗ್ಗೆ ಮಾತನಾಡಿದ ಅಜಿತ್ ಪವರ್ಲ್ಲಿದ್ದಾರೆ ಅಸ್ಸಾಂ ಚೀಫ್ ಮಿನಿಸ್ಟರ್ ಬಗ್ಗೆ ಮಾತನಾಡಿದ ಅವರಲ್ಲಿದ್ದಾರೆ ಯಾರ್ಯಾರು ಭ್ರಷ್ಟಾಚಾರ ಬಗ್ಗೆ ಮಾತನಾಡಿದರು ಈಗ ಕಳೆದ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ ಮಾತನಾಡಿದ್ರು ಇವತ್ತು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅವರು ಪರವಾಗಿ ಮಾತನಾಡ್ತಿಲ್ಲ ಅವರು ಬಿ ಜೆ ಪಿಯವರು ಅವಕಾಶವಾದಿಗಳು ಏನು ಬರ್ತದೇ ಆ ಮೂಮೆಂಟಿಗೆ ಏನು ಮಾತನಾಡ್ಬೇಕು ಹೋಗಬೇಕು ಅದ್ರಿಗೆ ಯಾವುದು ಟೆನ್ ಇಯರ್ಸ್ ದೇ ಆರ್ ರೂಲಿಂಗ್ ನೋವು ಯರ್ ಆಸ್ಕಿಂಗ್ ಡ್ಯಾಮ್ ಮಾಡ್ಬೋದಾಗಿತ್ತಲ್ಲ ಅವರು ಎಲ್ಲರಿಗೆ ಜೈಲಿಗೆ ಹಾಕ್ಬೋದಾಗಿತ್ತು ರಾಹುಲ್ ಗಾಂಧಿಗೆ ಹಾಕ್ಬೋದಾಗಿತ್ತು ಸದಸ್ಯತ್ವ ತೊಗ್ದಾರಲ್ಲ ಮತ್ತು ಏನಾರು ಸುಪ್ರೀಂ ಕೋರ್ಟ್ನಲ್ಲಿ ಈಗ ಬರುತ್ತೆ ಇನ್ನು ದಿನಗಳು ಬರ್ತವೆ ಎಲ್ಲ ಎಲ್ಲದಕ್ಕೂ ಒಂದು ಕಾಲ ಇರುತ್ತೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ರೀತಿ ಪ್ರೋಟೋಕಾಲ್ ಇದೆ ರೀ ಪ್ರಧಾನಮಂತ್ರಿಗೆ ಒಂದು ಪ್ರೋಟೋಕಾಲ್ ಬೇಕಲ್ಲ ಪಾರ್ಲಿಮೆಂಟ್ನಲ್ಲಿ ಪ್ರೆಸಿಡೆಂಟ್ಗೆ ಕರ್ಕಂಡು ಹೋಗಲ್ಲ ನೀವು ಯಾವುದೇ ಪ್ರೈ ಯಾವುದೇ ಒಬ್ಬ ಪ್ರೈಮ್ ಮಿನಿಸ್ಟರ್ ಹೋದರೂ ಕೂಡ ನಮಗೇನು ಅವ್ರ ಬಗ್ಗೆ ನಾವು ಮಾತನಾಡ್ತಕ್ಕಂಥ ಆ ಲೆವೆಲಿಗೆ ಬೆಳೆದಿಲ್ಲ ಆದರೆ ವಿಚಾರಗಳು ಬಂದಾಗ ನಾವು ಹಂಚ್ಕೊಳ್ತಕ್ಕಂಥ ಶಕ್ತಿ ನಮಗೆ ಕೊಟ್ಟ ಕೊಟ್ಟೆ ನಾನೊಬ್ಬ ಸಾಮಾನ್ಯ ಪ್ರಜಾ ಪ ಪ್ರಜೆ ಇದ್ದಂಗೆ ಇವ್ರ ಪ್ರೋಟೋಕಾಲ್ ಬಗ್ಗೆ ಮಾತನಾಡ್ತೀವಿ ಇವ್ರೇ ಆ ಪ್ರೋಟೋಕಾಲ್ ಫಾಲೋ ಮಾಡ್ತಾರೆ ಸುಮ್ಮನೆ ಏನೋ ಇವತ್ತು ಈ ಮೀಡಿಯಾ ಇದೆ ಅವ್ರ ಪರವಾಗಿ ಸುಮ್ಮನೆ ಮಾತನಾಡೋದು ಹೋಗೋದು ನಾವು ಸೀರೀಸ್ ಆಫ್ ಕ್ವಶನ್ಸ್ ಕೊಡ್ತೀವಿ ದಯವಿಟ್ಟು ಕೇಳಿ ಅವ್ರು ಉತ್ತರ ಕೊಡ್ತಾರೆ ಏನು ಕೇಳ್ರಿ ಅದೇ ರೀ ಈ ಥಿಂಗ್ಸ್ ಈಸ್ ಅ ಡಮ್ಮಿ ಗಾಡ್ ಅಲ್ಲ ಈ ದೇಶದಲ್ಲಿ ಅಂತ ಇರತಕ್ಕಂಥದ್ದೇ ಈಗ ಎಲ್ಲ ಎಲ್ಲ ದೇವ್ರಗಳ ಮೇಲೆ ಒಂದು ದೇವರೂ ನಮ್ಮ ನರೇಂದ್ರ ಮೋದಿ ಅವರು ಇರೋದು ಈಗ ಇಫ್ ಯು ಆರ್ ಟ್ರೀಟಿಂಗ್ ಇ ಆಸ್ ಗಾಡ್ ಡೆಮಾಕ್ರೆಟಿಕ್ ಸೆಟಪ್ನಲ್ಲಿ ಯಾರೇ ಒಬ್ಬರು ದೇವ್ರ ಅಂತ ಟ್ರೀಟ್ ಮಾಡೋದು ಇದೇ ಆಗೋದು ಈ ಡೆಮಾಕ್ರಸಿ ಸೆಟಪ್ನಲ್ಲಿ ಯಾವ ರಾಜಕೀಯ ಪಕ್ಷಗಳಾಗಿರಲಿ ಯಾರು ಒಬ್ಬ ದೊಡ್ಡ ನಾಯಕ ಅನಿವಾರ್ಯ ಅಲ್ಲ ದೇಶದ ಪಾಲಿಸಿಗಳು ಪ್ರೋಗ್ರಾಮ್ಸ್ಗಳು ಅನಿವಾರ್ಯ ಆಗಿರ್ತವೆ ಆದರೆ ಮೀರಿ ಇವ್ರು ಪ್ರೊಜೆಕ್ಷನ್ ಮಾಡಿ ಓಟ್ ತೊಗೊಂಡೋದು ಈಗ ಈಗ ಅಗಲಾಲ್ ಎಲ್ಲದಕ್ಕೆ ಬರೋದು ಮೋದಿ ಅವ್ರನ್ನ ಕರೆಯೋದು ಓಟ್ ಕೇಳೋದು ಬಿಟ್ರಿ ಏನಿದೆ ಹತ್ತು ವರ್ಷದ ಏನು ಮಾಡಿದ್ದಾರೆ ಹೇಳ್ರಿ ವೈ ಡಿ ವಾಂಟ್ ಮೋದಿ ಮೋದಿನೇ ಆಗಬೇಕು ನಿಮಗೆ ಅಂದ್ರೆ ಪ್ರಚಾರ ಈಗ ನೋಡಿ ಒಂದರಿಂದ ಟೆನ್ ಅವರೇ ಇದ್ದಾರೆ